ಎಲ್ಲರಿಗೂ ನಮಸ್ಕಾರ. ರನ್ನನ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಕೃತಿಯ ವಾಚನ ವ್ಯಾಖ್ಯಾನ ಸಂಚಿಕೆಯ 44ನೇ ದಿನಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತ. ನಿನ್ನೆಯ ಸಂಚಿಕೆಯಲ್ಲಿ ಸರೋವರದ ಮಧ್ಯದಿಂದ ಹೊರಗೆ ಬಂದಿರುವಂತಹ ದುರ್ಯೋಧನ ಏನು ಮಾಡ್ತಾ ಇದ್ದ ಅಂತಂದರೆ, ಆರ್ಭಟವನ್ನು ಮಾಡ್ತಾ ಗದೆಯನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಮತ್ತೆ ಆ ಗದೆಯನ್ನು ತಿರುವಿ ಹಾಕುತ್ತಾ, ಎಲ್ಲಿದ್ದಾನೆ ಭೀಮಸೇನ, ಬರಲಿ ಸಮ್ಮುಖಕ್ಕೆ ಅನ್ನುವಂತಹ ರೀತಿಯಲ್ಲಿ ಪಂಥಾಹ್ವಾನವನ್ನು ಕೊಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ದುರ್ಯೋಧನ ಹೊರಕ್ಕೆ ಬಂದ ಅನ್ನುವಂತಹ ಒಂದು ವಿಚಾರವನ್ನು ತಿಳಿದುಕೊಂಡಿರುವಂತಹ ಭೀಮಸೇನ ಏನು ಮಾಡ್ತಾನೆ ಅಂತಂದರೆ, ಅವನ ಸಮ್ಮುಖಕ್ಕೆ ಬಂದು ಮಾತಾಡೋದಕ್ಕೆ ಆರಂಭ ಮಾಡ್ತಾನೆ ಅನ್ನುವಲ್ಲಿವರೆಗೆ ನಿನ್ನೆ ಸಂಚಿಕೆಯನ್ನು ಗಮನಿಸಿದ್ವಿ. ಇವತ್ತು ಅದರ ಮುಂದಿನ ಭಾಗವನ್ನು ಗಮನಿಸ್ತಾ ಹೋಗೋಣ. 7ನೇ ಆಶ್ವಾಸ, ಪದ್ಯ ಸಂಖ್ಯೆ 31. ನಿನ್ನ ಅನುಜನ ಅರುಣ ಜಲ ಮುನ್ನ ತವೆ ಪೀರ್ದೊಡೆ ಅಂಜಿ ನೀಂ ಪುಗೆ ಕೊಳನಂ ಬೆನ್ನನೆ ಬಂದಾತಂ ಶೌರ್ಯೋನ್ನತನ್ ಈ ಇರ್ದನ್ ಅಲ್ತೆ ಸಾಹಸ ಭೀಮಂ. ಹೀಗೆ ಅವನು ಆ ದುರ್ಯೋಧನನ ಸಮ್ಮುಖಕ್ಕೆ ಬಂದು ಭೀಮ ಮಾತಾಡ್ತಾ ಇದ್ದಾನೆ. ತನ್ನ ಪರಾಕ್ರಮದ ಕುರಿತಾಗಿ, ತನ್ನ ವಿಕ್ರಮದ ಕುರಿತಾಗಿ ಹೆಮ್ಮೆಯ ಮಾತುಗಳನ್ನು ಅವನು ಆಡಿಕೊಳ್ತಾ ಇದ್ದಾನೆ ದುರ್ಯೋಧನನ ಸಮ್ಮುಖದಲ್ಲಿ. ಅದೇನು ಅಂತಂದರೆ, ನಿನ್ನ ಅನುಜನ ಅರುಣ ಜಲಮಂ ಮುನ್ನ ತವೆ ಪೀರ್ದೊಡೆ, ನಿನ್ನ ಅನುಜನ, ನಿನ್ನ ಆ ತಮ್ಮಂದಿರೇನಿದ್ದಾರೆ, 99 ಜನ ತಮ್ಮಂದಿರೇನಿದ್ದಾರೆ, ಅಂತಹ ನಿನ್ನ ಅನುಜನ ಇಲ್ಲಿ ಏಕವಚನದಲ್ಲಿ ಪ್ರಯೋಗ ಆಗ್ತಾ ಇದೆ. ಭಾಳ ಮುಖ್ಯವಾಗಿ ಅಲ್ಲಿ ದುಶ್ಯಾಸನನ ಕುರಿತಾಗಿ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ನಿನ್ನ ಅನುಜನ ಅನ್ನುವಂಥದ್ದು ಇರೋ ಕಾರಣಕ್ಕೋಸ್ಕರವಾಗಿ ಅಂತಹ ದುರ್ಯೋಧನನ ತಮ್ಮನಾಗಿರುವಂತಹ ದುಶ್ಯಾಸನ ಏನಿದ್ದಾನೆ, ಅವನನ್ನು ಭೀಕರವಾಗಿ ಬೀಭತ್ಸವಾಗಿ ಏನು ಮಾಡಿದ್ದಾರೆ ಅಂತಂದರೆ, ಕೊಂದುಬಿಟ್ಟು ಅವನ ರಕ್ತವನ್ನು ಕುಡಿದಿದ್ದಾರೆ, ಅವನನ್ನು ಪೈಶಾಚಿಕವಾಗಿರುವಂತಹ ರೀತಿಯಲ್ಲಿ ಸಾಯಿಸಿಬಿಟ್ಟಿದ್ದಾನೆ. ಅದನ್ನೇ ಇಲ್ಲಿ ನೆನಪು ಮಾಡಿಕೊಡ್ತಾ ಇದ್ದಾರೆ. ಅಂತಹ ಒಂದು ಪರಾಕ್ರಮಿ ನಾನು, ಅಂತಹ ಪರಾಕ್ರಮಶಾಲಿ ನಾನು ಅನ್ನೋದನ್ನು ಹೇಳ್ಕೊಳ್ಳೋದಕ್ಕೆ ಬೇಕಾಗಿ ಹೇಳ್ತಾ ಇದ್ದಾನೆ. ಅದನ್ನು ಬಹುವಚನವಾಗಿಯೂ ನಾವು ಅರ್ಥ ಮಾಡ್ಕೊಳ್ಬಹುದು ಅಂತ ನಾನು ಭಾವಿಸ್ತೇನೆ. ಯಾಕಂತಂದರೆ ಆ 99 ಜನ ದುರ್ಯೋಧನನ ತಮ್ಮಂದಿರೇನಿದ್ರು ಅವರೆಲ್ಲರನ್ನೂ ಕೂಡ ಈ ಭೀಮಸೇನ ಸಾಯಿಸಿರ್ತಾನೆ. ನಿಜಾರ್ಥದಲ್ಲಿ ರಕ್ತವನ್ನು ಕುಡಿದಿದ್ದೇನೆ ಅನ್ನೋದನ್ನು ಸಾಯಿಸಿದ್ದೇನೆ, ಅವರನ್ನೆಲ್ಲ ಕೊಂದು ಮುಗಿಸಿದ್ದೇನೆ ಅನ್ನುವಂತಹ ಅರ್ಥದಲ್ಲೂ ಕೂಡ ಸ್ವೀಕರಿಸ್ಬೋದು ಅನ್ನುವಂತಹ ರೀತಿಯಲ್ಲಿ ಅಂದ್ಕೊಳ್ತೇನೆ. ಹೀಗೆ ನಿನ್ನ ಅನುಜನ ಅರುಣ ಜಲಮಂ ಮುನ್ನ ತವೆ ಪೀರ್ದೊಡೆ, ಈ ಮೊದಲು ನಿನ್ನ ತಮ್ಮನಾಗಿರುವಂತಹ ದುಶ್ಯಾಸನನ ಅರುಣ ಜಲ, ಆ ರಕ್ತವನ್ನು ನಾನೇನು ಮಾಡಿದ್ದೇನೆ ಅಂತಂದರೆ ಸವಿ ನೋಡಿದ್ದೇನೆ. ಹೀಗೆ ಸವಿ ನೋಡಿದ್ರಿಂದಾಗಿ ಏನಾಯಿತು ಅಂತಂದರೆ, ನೀಂ ಅಂಜಿ ಪುಗೆ ಕೊಳನಂ ಬೆನ್ನನೆ ಬಂದಾತಂ ಶೌರ್ಯೋನ್ನತನ್ ಈ ಇರ್ದನ್ ಅಲ್ತೆ ಸಾಹಸ ಭೀಮಂ. ಹೀಗೆ ನಾನು ಆ ರೀತಿಯಲ್ಲಿ ಭೀಕರವಾಗಿ ನಿನ್ನ ತಮ್ಮನನ್ನು ತಮ್ಮಂದಿರನ್ನು ಸಾಯಿಸಿರುವಂತಹ ಕಾರಣಕ್ಕೋಸ್ಕರವಾಗಿ ಅದಕ್ಕೆ ನೀನು ಹೆಂಜಿ, ಅದಕ್ಕೆ ನೀನು ಅಂಜಿ, ಆ ದೃಶ್ಯವನ್ನು ನೋಡಿ ನೀನು ವಿಪರೀತವಾಗಿ ಭಯವನ್ನು ಪಟ್ಟುಕೊಂಡು ಬಿಟ್ಟು ಏನು ಮಾಡಿದ್ದೀಯ ಅಂತಂದರೆ, ಪುಗೆ ಕೊಳನಂ, ಭಯದಿಂದ, ಜೀವ ಭಯದಿಂದ, ಜೀವವನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಏಕಮೇವ ಕಾರಣದಿಂದ ನೀನು ಏನು ಮಾಡಿದ್ದೀಯ ಅಂತಂದರೆ, ಆ ಏನು ವೈಶಂಪಾಯನ ಸರೋವರದ ಒಳಗಡೆ ಹೋಗಿ ಅಡಗಿ ಕುಳಿತುಕೊಂಡಿದ್ದೀಯಾ, ಆ ಕಾರಣಕ್ಕೋಸ್ಕರವಾಗಿ ಬೆನ್ನನೇ ಬಂದಾತಂ, ನೀನು ಸರೋವರದಲ್ಲಿ ಅಡಗಿ ಕುಳಿತುಕೊಂಡಿದ್ದೀಯಾ ಅನ್ನುವಂಥ ಒಂದು ವಿಚಾರ ತಿಳಿದುಕೊಂಡು ನಾನೇನು ಮಾಡಿದೆ ಅಂತಂದರೆ, ನಿನ್ನ ಹಿಂದೆಯೇ ಬಂದಿದ್ದೇನೆ, ಬಂದಿದ್ದಾನೆ ಈ ಶೌರ್ಯೋನ್ನತನ್ ಈ ಇರ್ದನ್ ಅಲ್ತೆ ಸಾಹಸ ಭೀಮಂ. ಶೌರ್ಯೋನ್ನತನಾಗಿರುವಂತಹ ಈ ಭೀಮಸೇನ ಏನಿದ್ದಾನೆ, ಈ ಭೀಮಸೇನ ನಿನ್ನ ಹಿಂದೆ ಬಂದುಬಿಟ್ಟು ನಿನ್ನ ಹಿಂಬಾಲಿಸಿಕೊಂಡು ಬಂದು ಈಗ ಇಲ್ಲಿ ನಿಂತಿದ್ದಾನೆ, ನಿನಗೇನು ಕಾಣಿಸೋದಿಲ್ವೇ ಅನ್ನುವಂತಹ ರೀತಿಯಲ್ಲಿ ತನ್ನ ವಿಕ್ರಮವನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ ಭೀಮಸೇನ ಪ್ರದರ್ಶನ ಮಾಡ್ತಾ ಇದ್ದಾನೆ. ಎಂದು ನೆರನನ್ ಉಂಟು ಮಾಡಿ ಮೂದಲಿಸಿ ನುಡಿಯೇ ದುರ್ಯೋಧನನ್ ಅತಿ ಕ್ರೋಧಾನಲನ್ ಆಗಿ, ಈ ರೀತಿಯಲ್ಲಿ ಆ ಭೀಮಸೇನ ದುರ್ಯೋಧನನಿಗೆ ಮರ್ಮಘಾತವಾಗುವಂತಹ ರೀತಿಯಲ್ಲಿ ಹಿಂದಿನ ಪ್ರಸಂಗಗಳನ್ನು ನೆನಪು ಮಾಡಿಕೊಂಡು ಅವನನ್ನು ಮೂದಲಿಸುವುದಕ್ಕೆ, ತನ್ನ ವಿಕ್ರಮವನ್ನು ಹೇಳಿಕೊಳ್ಳೋದಕ್ಕೆ ಮುಂದಾಗಿರುವಂತಹ ಸಂದರ್ಭದಲ್ಲಿ ಅದನ್ನು ಏನು ಮಾಡ್ತಾನೆ ಅಂತಂದರೆ, ಮರ್ಮಾಂತಿಕವಾಗಿ ಅಂದರೆ ತುಂಬ ಅದನ್ನು ಅವನು ಸಹಿಸಿಕೊಳ್ಳಿಕ್ಕಾಗದೆ ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ, ಕ್ರೋಧಾನಲನಾಗಿ, ಕ್ರೋಧದಿಂದ ಉಂಟಾಗಿರುವಂತಹ ಕೆಂಪು ಕಣ್ಣುಗಳನ್ನು ಹೊಂದಿದವನಾಗಿ ದುರ್ಯೋಧನ ಏನು ಮಾಡ್ತಾನೆ ಅಂತಂದರೆ ಮಾತಾಡಲಿಕ್ಕೆ ಆರಂಭ ಮಾಡ್ತಾನೆ. ಬಹಳ ಸೊಗಸಾಗಿರುವಂತಹ ಪದ್ಯ ಮುಂದಿನದ್ದು, ಪದ್ಯ ಸಂಖ್ಯೆ 32. ಯಮರಾಜ ಪ್ರಿಯ ಸೂನುಗಂ ನಿನಗಂ ಆ ಗಾಂಧೀವ ಧನ್ವಗಂ ಆ ಯಮಳರ್ಗಂ ಪ್ರಿಯಯ್ಯಪ್ಪ ಕೃಷ್ಣಯ ಕಚ ಪ್ರಾರಂಭಮಂ ಬಾಹುವಿಕ್ರಮಿ ದುಶ್ಯಾಸನನ್ ಎನ್ನ ಮುಂದೆ ತೆಗೆವಂದು ಎಲ್ಲಿರ್ದೆ ಈ
ಗಂಡಗರ್ವಮ್ ಅದೆಲ್ಲಿಗೆ ಪೋಯ್ತು ಷಂಡ ನಿನಗೆ ಇಂದು ಈ ಗಂಡನಾರ್ ಮಾಡಿದರ್ ಬಹಳ ಅದ್ಭುತವಾಗಿ ಆ ಭೀಮಸೇನನ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ದುರ್ಯೋಧನ ಈ ಮಾತುಗಳಲ್ಲಿ ಕೊಡ್ತಾ ಇದ್ದಾನೆ. ಅದೇನು ಅಂತಂದರೆ ಹಿಂದಿನ ಪ್ರಸಂಗವನ್ನು ನೆನಪು ಮಾಡಿಕೊಡ್ತಾನೆ. ಅದು ಯಾವ ಪ್ರಸಂಗ ಅಂತಂದರೆ ದ್ರೌಪದಿಯ ವಸ್ತ್ರಾಪಹಾರ ಆಗ್ತಾ ಇರುವಂತಹ ಪ್ರಸಂಗ. ಅಂತಹ ಸಂದರ್ಭದಲ್ಲಿ ನಿನ್ನ ಪರಾಕ್ರಮ ಎಲ್ಲಿತ್ತು, ನಿನ್ನ ಈ ವೀರ್ಯ ಶೌರ್ಯ ಎಲ್ಲವೂ ಕೂಡ ಎಲ್ಲಿ ಅಡಗಿ ಹೋಗಿತ್ತು ಅನ್ನುವಂತಹ ರೀತಿಯಲ್ಲಿ ದುರ್ಯೋಧನ ಪ್ರಶ್ನೆ ಮಾಡ್ತಾನೆ. ಯಮರಾಜ ಪ್ರಿಯ ಸೂನುಗಂ, ಯಮರಾಜನ ಮಗನಾಗಿರುವಂತಹ ಆ ಧರ್ಮರಾಜ, ಸೂನು ಅಂತಂದರೆ ಮಗ, ಯಮರಾಜನಿಗೆ ಪ್ರಿಯನಾಗಿರುವಂತಹ ಮಗನಾದಂತಹ ಆ ಧರ್ಮರಾಜ ಏನಿದ್ದಾನೆ ಅವನಿಗೆ, ಜೊತೆಗೆ ನಿನಗಂ ಭೀಮಸೇನಾಗಿರುವಂತಹ ನಿನಗೆ, ಗಾಂಧೀವ ಧನ್ವಂಗಂ, ಗಾಂಧೀವ ಅನ್ನುವಂತಹ ಧನಸ್ಸನ್ನು ಧರಿಸಿರುವಂತಹ ಅರ್ಜುನನಿಗೆ, ಜೊತೆಗೆ ಆ ಯಮಳರ್ಗಂ, ಆ ನಕುಲ ಸಹದೇವರೇನಿದ್ದಾರೆ, ಅಶ್ವಿನಿ ದೇವತೆಗಳ ಮಕ್ಕಳಾಗಿರುವಂತಹ ಯಮಳರ್ಗಳು ಅಥವಾ ನಕುಲ ಸಹದೇವರು ಅವರಿಗೆ, ಜೊತೆಯಲ್ಲಿ ಪ್ರಿಯಯ್ಯಪ್ಪ ಕೃಷ್ಣಯ್ಯ ಕಚ ಪ್ರಾರಂಭಮಂ, ನಿಮ್ಮಿಷ್ಟು ಜನರಿಗೆ ಅವಮಾನವನ್ನು ಉಂಟಾಗುವ ಹಾಗೆ ಮಾಡಿದ್ದು, ಜೊತೆಯಲ್ಲಿ ಆ ಕೃಷ್ಣಯ್ಯ ದ್ರೌಪದಿಯ ಕಚ ಪ್ರಾರಂಭಮಂ, ಕಚ ಅಂತಂದರೆ ಕೂದಲು ಅನ್ನುವಂಥದ್ದು ಅರ್ಥ, ಅಂತಹ ಕೂದಲನ್ನು ಹಿಡಿದು ಎಳೆದುಕೊಂಡು ಬಂದು ತುಂಬಿದ ಸಭೆಯಲ್ಲಿ ಅವಮಾನ ಮಾಡಿರುವಂತಹ ಬಾಹುವಿಕ್ರಮಿಯಾಗಿರುವಂತಹ ದುಶ್ಯಾಸನ ಏನಿದ್ದಾನೆ ಅವನು, ಎನ್ನ ಮುಂದೆ ನನ್ನ ಸಮ್ಮುಖದಲ್ಲಿಯೇ ಈ ರೀತಿಯಲ್ಲಿ ವಸ್ತ್ರಾಪಹಾರವನ್ನು ಮಾಡ್ತಾ ನಿಮ್ಮೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ನಾಚಿಕೆ ಉಂಟಾಗುವಂತಹ ಪ್ರಸಂಗವನ್ನು ನಿರ್ಮಿಸಿಕೊಂಡು ನೀವೆಲ್ಲ ತಲೆ ಕೆಳಗೆ ಹಾಕಿ ತಲೆ ತಗ್ಗಿಸಿಕೊಂಡು ಅಸಹಾಯ ಶೂರರಾಗಿ ಕುಳಿತುಕೊಳ್ಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ನಲ್ವಾ, ಅಂತಹ ದುಶ್ಯಾಸನ ಎನ್ನ ಮುಂದೆಯೇ ಇಷ್ಟು ಮಾಡಿರುವಾಗ ಎನ್ನ ಮುಂದೆ ತೆಗೆಬಂದು ಎಲ್ಲಿರ್ದೆ ಈ ಗಂಡರ್ಗಂ, ಅದೆಲ್ಲಿಗೆ ಹೋಯ್ತು ಷಂಡ, ಹೀಗೆ ಆ ರೀತಿಯಲ್ಲಿ ಪರಾಕ್ರಮವನ್ನು ತೋರಿಸುವಂತಹ ಸಂದರ್ಭದಲ್ಲಿ ಈ ಎಲ್ಲಿರ್ದೆ ನೀನು ಅಂತಹ ಸಂದರ್ಭದಲ್ಲಿ ಎಲ್ಲಿದ್ದೆ, ಎಲ್ಲಿದ್ದೆ ಅಂತಂದರೆ ಭೌತಿಕವಾಗಿ ಅವನಿದ್ದ, ನಾವು ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಅಂತ ಏನು ಕರಿತೇವೆ ಆ ರೀತಿಯಲ್ಲಿ ಅವನು ಭೌತಿಕವಾಗಿ ಅಲ್ಲಿಯೇ ಇರ್ತಾನೆ ಭೀಮಸೇನ ಕೂಡ, ಆದರೆ ಅವನ ಶೌರ್ಯ ಅವನ ಬಲ ಅವನ ವಿಕ್ರಮ ಯಾವುದೂ ಕೂಡ ಅಲ್ಲಿ ಬಳಕೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಭೀಮಸೇನ ಮಾತ್ರ ಅಲ್ಲ, ಉಳಿದಂತಹ ಎಲ್ಲರೂ ಕೂಡ ಹಾಗೆ ಪರಿಸ್ಥಿತಿಯಲ್ಲಿ ಕುಳಿತುಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಎಲ್ಲಿರದೆ ಅಂತಂದರೆ ನಿನ್ನ ಪರಾಕ್ರಮ ಶೌರ್ಯ ಎಲ್ಲವೂ ಕೂಡ ಎಲ್ಲಿಗೆ ಹೋಯಿತು ಅಂತ ಹೇಳ್ತಾ ಗಂಡರ್ಗಮ್ ಮುಂದೆ ಗಂಡರ್ಗಮ್ ಅದು ಎಲ್ಲಿಗೆ ಹೋಯ್ತು ಷಂಡ ನಿನಗೆ ಇಂದು ಈ ಗಂಡನಾರ್ ಮಾಡಿದರೆ, ಅಂದರೆ ನಪುಂಸಕನಾಗಿ ಕುಳಿತಿರುವಂತಹ ಒಬ್ಬ ವ್ಯಕ್ತಿ ನೀನು. ಈ ವಿರಾಟನ ಅರಮನೆಯಲ್ಲಿ ಅರ್ಜುನ ಏನಾಗಿದ್ದ ಅಂತಂದರೆ ನಪುಂಸಕನಾಗಿ ಬೃಹನ್ನಳೆ ರೀತಿಯಲ್ಲಿ ಇದ್ದು ಆ ಉತ್ತರಗೆ ಅವನು ನಾಟ್ಯವನ್ನು ಕಲಿಸ್ತಾ ಇದ್ದ ಅನ್ನುವಂತಹ ಒಂದು ಸಂದರ್ಭ ನಮಗೆ ನೆನಪಾಗುತ್ತೆ. ಇಲ್ಲಿ ಆ ಒಂದು ವಸ್ತ್ರಾಪಹಾರದ ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಐದೂ ಜನರು ಕೂಡ ಪಂಚಪಾಂಡವರು ಕೂಡ ಒಂದು ರೀತಿಯಲ್ಲಿ ನಪುಂಸಕರ ಹಾಗಿದ್ದುಕೊಂಡು ನೋಡ್ತಾನಿದ್ರು, ನೆಲನೋಟಕರಾಗಿದ್ದರು, ಬಿಟ್ಟರೆ ಏನೇನು ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರಿಗೆ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಷಂಡನಾಗಿದ್ದಂತಹ ನಪುಂಸಕನಾಗಿದ್ದಂತಹ ನಿನಗೆ ಇಂದು ಈ ಗಂಡನಾರ್ ಮಾಡಿದರೆ, ಇವತ್ತು ಈ ಸಂದರ್ಭದಲ್ಲಿ ನೀನೊಬ್ಬ ಗಂಡು ನೀನೊಬ್ಬ ಪುರುಷ ಅನ್ನುವಂತಹ ರೀತಿಯಲ್ಲಿ ಹೇಳಿದವರು ಯಾರೋ, ನಿನಗೆ ಇಂತಹ ಒಂದು ಪೌರುಷ ಅದು ಬಂದಿದ್ದಾದರೂ ಎಲ್ಲಿಂದ ಅನ್ನುವಂತಹ ರೀತಿಯಲ್ಲಿ ಬಹಳ ಸೊಗಸಾಗಿ ಅವನ ಮಾತುಗಳಿಗೆ ಪ್ರತಿಕ್ರಿಯೆಯನ್ನು ಈ ದುರ್ಯೋಧನ ಕೊಡ್ತಾ ಇದ್ದಾನೆ. ಆ ಬಳಿಕ ಅನಿರಾತ್ಮಜ, ಓ ವಾಯುವಿನ ಮಗನಾಗಿರುವಂತಹ ಭೀಮಸೇನನೇ, ನಿಮ್ಮ ಐವರ ವನಿತೆಯನ್ ವರ್ವಳನೆ ತಂದನ್ ಅಲ್ಲಂ ದುಶಾಸನನ್ ದುಶಾಸನನ್ ಎರೆದು ತಂದನ್ ಅಖಿಳ ವನಿ ಅಖಿಳ ಅವನಿಯುಂ ಸಂದು ಎನಗೆ ಕೀರ್ತಿಯಂ ಲಕ್ಷ್ಮಿಯುಮಂ. ಮತ್ತು ಪುನಃ ಮುಂದುವರೆದು ಹೇಳ್ತಾನೆ ದುರ್ಯೋಧನ ಅದೇನು ಅಂತಂದರೆ, ಅನಿಲಾತ್ಮಜ, ಓ ವಾಯುವಿನ ಮಗನಾಗಿರುವಂತಹ ಭೀಮಸೇನನೇ, ನಿಮ್ಮ ಐವರ ವನಿತೆಯನ್ ವರ್ವಳೆ, ನಿಮ್ಮ ಐವರ ಮಡದಿಯಾಗಿರುವಂತಹ ಪಂಚವಲ್ಲಭೆಯಾಗಿರುವಂತಹ ಪಾಂಚಾಲಿ ಅರ್ಥಾತ್ ದ್ರೌಪದಿ ಏನಿದ್ದಾಳೆ ಅವಳು ಒಬ್ಬಳನ್ನೇ ತಂದನಲ್ಲ ದುಶಾಸನ, ಅವಳು ಒಬ್ಬಳನ್ನೇ ಹಿಡ್ಕೊಂಡು ಬಂದಿದ್ದಲ್ಲ ಈ ತುಂಬಿದ ಸಭೆಗೆ, ಬದಲಾಗಿ ಏನು ಮಾಡಿದ್ದಾನೆ ಅಂತಂದರೆ, ಎರೆದು ತಂದನ್ ಅಖಿಳಾವನಿಯಂ ಅಂದು ಎನಗೆ ಕೀರ್ತಿಯಂ ಲಕ್ಷ್ಮಿಯಂ. ಕೇವಲ ಆ ದ್ರೌಪದಿಯನ್ನು ಮಾತ್ರ ಹಿಡ್ಕೊಂಡು ಬಂದಿದ್ದಲ್ಲ, ಬದಲಾಗಿ ಅಖಿಳಾವನ್ ಇಡೀ ಆ ಭೂಮಂಡಲವನ್ನೇ ನನಗೆ ಹಿಡ್ಕೊಂಡು ಬಂದಿದ್ದಾನೆ ಅವನು ಆ ದುಶ್ಯಾಸನ, ಜೊತೆಯಲ್ಲಿ ಕೀರ್ತಿ ಅನ್ನುವಂತಹ ಒಂದು ಕನ್ಯೆಯನ್ನು ಅಥವಾ ಹೆಣ್ಣನ್ನು ಹಾಗೂ ಲಕ್ಷ್ಮಿ ಅನ್ನುವಂತಹ ಹೆಣ್ಣನ್ನು, ಈ ಇಬ್ಬರನ್ನೂ ಕೂಡ ಈ ದ್ರೌಪದಿಯ ಜೊತೆ ಜೊತೆಯಲ್ಲೇ ಅವನು ಏನು ಮಾಡಿದ್ದಾನೆ ಅಂತಂದರೆ ಎಳೆದುಕೊಂಡು ಬಂದು ನನ್ನ ಸಮ್ಮುಖಕ್ಕೆ ಬೀಳಿಸಿದ್ದಾನೆ ಅಂತ. ಅಂದರೆ ಆ ರೀತಿಯಲ್ಲಿ ದ್ಯೂತ ಪ್ರಸಂಗವನ್ನು ಆಡಿ ಧರ್ಮರಾಜ ಪಾಂಡವರೆಲ್ಲರೂ ಸೋತಿದ್ದರಿಂದಾಗಿ
ಪಾಂಡವರ ಸ್ವತ್ತುಗಳು ಕೂಡ ಏನಾಯಿತು ಅಂತಂದರೆ ದುರ್ಯೋಧನನ ಕೈವಶ ಆಯಿತು, ಅವರ ಭೂಮಿಯೂ ಕೂಡ ದುರ್ಯೋಧನನ ಪಾಲಾಯಿತು, ತಾನೊಬ್ಬನೇ ಏಕಚಕ್ರಾಧಿಪತಿ ಅನ್ನುವಂತಹ ರೀತಿಯಲ್ಲಿ ಮೆರೆದಾಡೋದಕ್ಕೆ ಅವಕಾಶ ಆಯಿತು ಎಲ್ಲ ಕಾರಣಗಳಿಂದ ಅಂಥೇಳಿ ಮತ್ತೆ ಮತ್ತೆ ಮೂದಲಿಸ್ತಾನೆ. ಇಂತಹ ಸಂದರ್ಭದಲ್ಲಿ ನೀನು ಎಲ್ಲಿದ್ದೆ, ನಿನ್ನ ಪರಾಕ್ರಮ ಎಲ್ಲಿ ಅಡಗಿ ಹೋಗಿತ್ತು ಅನ್ನುವಂತಹ ರೀತಿಯಲ್ಲಿ ಈ ದುರ್ಯೋಧನ ಪ್ರಶ್ನೆ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ 7 ಗಂಟೆಗೆ ಸರಿಯಾಗಿ ನಿಮ್ಮ ಜೊತೆಗೆ ಸೇರಿಕೊಳ್ತೇನೆ, ಮುಂದಿನ ಭಾಗವನ್ನು ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಶುಭರಾತ್ರಿ.